ನಮ್ಮ ರೈತ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ರೈತರು ನಮಗೆ ಅನ್ನದಾತ. ಅವರು ಅನ್ನ ಕೊಡಲಿಲ್ಲ ಅಂದರೆ ನಾವು ಮಣ್ಣೆ ತಿನ್ನಬೇಕಾಗತ್ತೆ. ಆದರೆ ಅವರು ಯಾವ ರೀತಿ ಅನ್ನ ಕೊಡ್ತಿದ್ದಾರೆ, ಅವರು ಮಾಡುವಂಥ ಪ್ರಯೋಗಗಳೇನು, ಅವರು ಪ್ರಯೋಗಗಳನ್ನು ಮಾಡಿ ಈ ಭೂಮಿ ತಾಯಿಯ ಈ ಭೂಮಿಯ ರಕ್ಷಣೆಯನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಅತ್ಯಂತ ಮಹತ್ವದ ವಿಚಾರ ಆಗುತ್ತೆ. ನಮ್ಮ ಜೊತೆ ಒಬ್ಬ ಹೆಮ್ಮೆಯ ರೈತ ಇದ್ದಾರೆ. ಅವರು ಬರೀ ಅನ್ನ ಮಾತ್ರ ಬೆಳೀತಿಲ್ಲ, ಈ ಮಣ್ಣನ್ನು ಅಷ್ಟೇ ಪ್ರೀತಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಈ ಮಣ್ಣಿನಲ್ಲಿರುವಂಥ ಗುಣನ ತಪಸ್ಸಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಅದನ್ನು ಇಡೀ ಸಮಾಜಕ್ಕೆ ಕೊಟ್ಟು ಈ ಸಮಾಜನ ಉಳಿಸುವಂಥ ಒಂದು ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನೇನು ಭತ್ತ ಬೆಳೀತೇನೆ, ಆ ಭತ್ತವನ್ನು ಎಲ್ಲನೂ ತಂದು ಇಲ್ಲಿ ಬಿನ್ಸ್ಗಳಲ್ಲಿ ಸ್ಟೋರ್ ಮಾಡ್ತೇನೆ. ಒಂದು ಬಿನ್ 50 ಕ್ವಿಂಟಾಲ್ ಹಿಡಿಯುತ್ತೆ. ಆ ಬಿನ್ನಲ್ಲಿ ಯಾವಾಗ ಬೇಕೋ ಅದು ಎಷ್ಟು ದಿನ ಇಟ್ಟರೆ ಏನೂ ಹಾಳಾಗೋದಿಲ್ಲ, ಒಂದು ಗ್ರಾಮೂ ಹಾಳಾಗೋದಿಲ್ಲ, ಲಾಸ್ ಆಗೋಲ್ಲ. ಸೊ ಆ ನಂತರ ಇದನ್ನು ತೆಗೆದುಕೊಂಡು ನಾನು ಮಿಲ್ಲಿಗೆ ಹಾಕ್ತೇನೆ. ಸೊ ಇದಕ್ಕೆ ನನಗೋಸ್ಕರ ಮಾಡಿಕೊಂಡಿರೋ ಇಲ್ಲದು ಇಂಪೋರ್ಟೆಡು. ಸೊ ಈ ಮಿಲ್ ಮಾಡಿದ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಇವತ್ತು ಏನು ಬೇರೆ ಮಿಲ್ಗಳಲ್ಲಿ ಏನು ಮಾಡ್ತಾರೆ, ಭತ್ತಗಳಲ್ಲಿರುವಂತಹ ಪೋಷಕಾಂಶವನ್ನು ಎಲ್ಲನೂ ತೆಗೆದುಬಿಟ್ಟು ಪಾಲಿಶ್ ಮಾಡಿಬಿಟ್ಟು, ಸೊ ನಮಗೆ ನ್ಯೂಟ್ರಿಯೆಂಟ್ಸ್ ಏನು ಕಮ್ಮಿ ಇದೆ ಅಂಥ ಅಕ್ಕಿಗಳನ್ನು ನಮಗೆ ತಿನ್ನಿಸ್ತಾರೆ. ಅದರ ಬದಲು ಈ ರೀತಿಯೂ ಮಾಡ್ಬೋದು ಅನ್ನೋದನ್ನು ಫುಡ್ ಸೈಂಟಿಸ್ಟ್ಗಳಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನೇನು ಮಾಡಿದೆ, ನನ್ನದೇ ಒಂದು ಯೂನಿಟನ್ನು ಮಾಡಿಕೊಂಡೆ. ಈ ಯೂನಿಟಿಗೆ ಬೇಕಾದಂತಹ ವಿದ್ಯುಚ್ಛಕ್ತಿಯನ್ನು ನಾನು ಸೋಲಾರ್ ಪ್ಯಾನಲ್ಗಳನ್ನು ಯೂಸ್ ಮಾಡಿಕೊಂಡು ಕರೆಂಟನ್ನು ಉತ್ಪತ್ತಿ ಮಾಡ್ಕೊಳ್ತೇನೆ. ಆ ಸೋಲಾರ್ ಪ್ಯಾನಲ್ಲಿ ಉತ್ಪತ್ತಿ ಆಗುವಂಥ ಕರೆಂಟನ್ನು ಯೂಸ್ ಮಾಡಿಕೊಂಡು ಈ ಮಿಲ್ ರನ್ ಆಗುತ್ತೆ. ಈ ಮಿಲ್ಲಲ್ಲಿ ಹೆಚ್ಚಿಗೆ ನಾನು ಪಾಲಿಶನ್ನು ಮಾಡಲ್ಲ. ಪಾಲಿಶ್ ಮಾಡದೇ ಇರೋದ್ರಿಂದ ಏನಾಗ್ತದೆ ಅಂದರೆ, ಭತ್ತದಲ್ಲಿ ಅಕ್ಕಿಯಲ್ಲಿ ಏನೇನು ಉಳಿಬೇಕು ಪೋಷಕಾಂಶಗಳು, ಮನುಷ್ಯನ ಶರೀರಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಬ್ರಾನ್ನಲ್ಲಿ ಉಳಿಯುತ್ತಲ್ಲ, ಆ ಬ್ರಾನ್ ರೈಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆಹಾರ ಭದ್ರತೆ, ಆರೋಗ್ಯ ಭದ್ರತೆ ಎಲ್ಲನೂ ಕಾಪಾಡ್ಕೋಬೋದು ಅಂತೇಳಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಆದರೆ ಈ ಬ್ರಾನ್ ರೈಸ್ ಇದೆಯಲ್ಲ, ಪಾಲಿಶ್ ಮಾಡದೇ ಇರೋ ಅಕ್ಕಿ. ಸೊ ನಾವು ಫಾರ್ ಎಕ್ಸಾಂಪಲ್ ನಾವು 1 ಕೆಜಿ ಯೂಸ್ ಮಾಡೋ ಕಡೆ 1/2 ಕೆಜಿ ಯೂಸ್ ಮಾಡಿದ್ರೂ ಸಾಕು, ಆಗ ಇಷ್ಟು ಭತ್ತವನ್ನು ಬೆಳಿಬೇಕಾದ ಅವಶ್ಯಕತೆಯೂ ಇರೋದಿಲ್ಲ. ನಾನು ಕರ್ನಾಟಕದಲ್ಲಿ ಯಾರೇ KEB ಅವ್ರನ್ನ ನಾನು ಡಿಪೆಂಡ್ ಆಗಿಲ್ಲ. ಸೊ ನನಗೆ ಬೇಕಾಗಿರೋಷ್ಟು ಕರೆಂಟನ್ನು ನಾನೇ ಉತ್ಪಾದನೆ ಮಾಡ್ಕೋತೇನೆ. ಸೊ ಹಾಗಾಗಿ ನನಗೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಭೂಮಿ ಮೇಲೆ ಬದುಕಲಿಕ್ಕೆ ಮನುಷ್ಯನ ನಾಗರಿಕತೆಯಲ್ಲಿ ಬದುಕಬೇಕಾದ್ರೆ ಸೂರ್ಯನ ಬೆಳಕನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಕರೆಂಟನ್ನು ಉತ್ಪತ್ತಿ ಮಾಡ್ಕೋಬೋದು, ಫೋಟೋಸಿಂಥೆಸಿಸ್ ಕಾನ್ಸೆಪ್ಟಲ್ಲಿ ಕೃಷಿಯನ್ನು ಮಾಡ್ಬೋದು, ಆಹಾರೋತ್ಪಾದನೆಯನ್ನು ಮಾಡ್ಬೋದು. ಅದರ ಜೊತೆಗೆ ಮುಂದಿನ 150-100 ವರ್ಷಗಳಿಂದ ಮುಂದೆ ಆಗುವಂತಹ ಎಲ್ಲ ಥರದ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡಿಕೋಬೋದು. ಅದನ್ನು ಕಂಡುಹಿಡಿದ್ದೀನಿ ನಾನೀಗ. ಬೇರೆ ಬೇರೆ ಬೆಳೆಗಳನ್ನು ಹೇಗೆ ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ಬೆಳೆಯೋದು ಹೇಗೆ ಅನ್ನೋದನ್ನು, ನಾನು ಯಾವುದು ಆರ್ಗ್ಯಾನಿಕ್ ಮೆನ್ಯೂರ್ ಆಗಲಿ ರಾಸಾಯನಿಕಗಳನ್ನಾಗಲಿ ಬಳಸೋದಿಲ್ಲ. ನಾನು ಈ ಸೋಲಾರ್ಗೆ ಆಲ್ಮೋಸ್ಟ್ 22 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ. ಸೊ ಅದರಿಂದ ನನಗೆ 30 KV ಪವರ್ ಜನರೇಟ್ ಆಗ್ತದೆ. ಅದರಲ್ಲಿ ನಾನು ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಬಳಸ್ಕೊಂಡು ಉಳಿದಿದ್ದನ್ನು ನಾನು ಚೆಸ್ಕಾಮ್ನವರಿಗೆ ಡಿಪಾರ್ಟ್ಮೆಂಟಿಗೆ ನಾನು ಸೇಲ್ ಮಾಡ್ತೇನೆ. ಸೊ ಅದರಿಂದ ತಿಂಗಳಿಗೆ ನನಗೆ ಒಂದು 30,000 ರೂಪಾಯಿ ರಿಟರ್ನ್ಸ್ ಬರ್ತದೆ. ಇದು ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ನಾನು ಮಾಡೋ ಕೃಷಿ ಪದ್ಧತಿನೂ ಇಡೀ ವರ್ಲ್ಡಲ್ಲಿರೋ ಯಾರು ಅಗ್ರಿಕಲ್ಚರ್ ಯೂನಿವರ್ಸಿಟಿವರೆಗೂ ಗೊತ್ತಿಲ್ಲ. ಸೊ ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, NPK ಮೈಕ್ರೋನ್ಯೂಟ್ರಿಯೆಂಟನ್ನು ಕೆಮಿಕಲ್ಸನ್ನು ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೂರ್ಯನ ಬೆಳಕನ್ನು ನಾವು ಯಾವ ಥರ ಉಳಿಸ್ಕೋಬೋದು, ಉಪಯೋಗಿಸ್ಕೊಂಡು ನಾವು ಯಾವ ಥರ ಬದುಕೋದನ್ನು ಕಲಿಯಬೋದು ಅನ್ನೋದನ್ನು, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಬರ್ದೇದಾಗ ನೋಡ್ಕೋಬೋದು. ಹಾಗಾಗಿ ನಾನು ಈ ಮೆಥಡನ್ನು ನಾನು ಮಾಡ್ತೇನೆ ಅಂತ ಹೇಳಿದಾಗ ಬ್ಯಾಂಕ್ನವರಿಗೆ ಆಗಲಿ ಅಥವಾ ಈ ಡಿಪಾರ್ಟ್ಮೆಂಟ್ಗೆ ಆಗಲಿ ನಾನು ಹೋಗಿ ಕೇಳಿಕೊಂಡಾಗ ಅವರು ಆಶ್ಚರ್ಯ ಪಟ್ಟುಕೊಂಡ್ರು. ನಂಬಿಕೆ ಇಲ್ಲ ಒಬ್ಬರಿಗೂ, ಯಾಕೆಂದರೆ ಇದು ವರ್ಲ್ಡಲ್ಲೇ ಒಂದು ಹೊಸ ಒಂದು ಪ್ರಯೋಗ ಇದು. ಸೊ ಹಾಗಾಗಿ ಯಾರೂ ನಂಬ್ತಾ ಇರಲಿಲ್ಲ. ಕೊನೆಗೆ ಸುಮಾರು ತೊಂದರೆಗಳಾಯಿತು ನನಗೆ, ಆದರೂ ಎಷ್ಟೋ ಇದಾದರೂ ನಾನು ಬಿಟ್ಕೊಡಲಿಲ್ಲ. ಸೊ ಹಾಗಾಗಿ ನಾನು ಈ ಪದ್ಧತಿಯನ್ನು ಅಳವಡಿಸ್ಕೊಂಡೆ. ಅದೇ ಒಂದು ಯೂನಿವರ್ಸಿಟಿ ಆಗಲಿ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಲಿ ಯಾವುದೋ ಒಂದು ರಿಸರ್ಚ್ ಸೆಂಟರ್ ಇದೇ ಕೆಲಸ ಮಾಡಿದರೆ 100 ಕೋಟಿ ಖರ್ಚು ಮಾಡ್ತಾಯಿದ್ರು. ಆದ್ದರಿಂದ ರಿಸಲ್ಟ್ ಬರ್ತಾ ಇದ್ದಿದ್ದು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಪಾಸಿಟಿವ್ ಆಗಿ ಬರ್ತಿತ್ತೋ ನೆಗೆಟಿವ್ ಆಗಿ ಬರ್ತಿತ್ತೋ ಬರ್ತಾನೆ ಇರ್ತಿರಲಿಲ್ವೋ. ಮೊದಲು ಏನಾಗ್ತಾಯಿತ್ತು, ಕರೆಂಟ್ ಇಷ್ಟ ಬಂದಾಗ ಹೋಗ್ತಾ ಇತ್ತು ಒಂದು. ಎರಡನೇದು, ನಮಗೆ ಸೋಲಾರ್ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೋಬೋದು ಅನ್ನೋದೊಂದು ನನಗೆ ಸೈನ್ಸಲ್ಲಿ ಗೊತ್ತಿತ್ತು ನನಗೆ. ಸೊ ಹಾಗಾಗಿ ಒಂದು ಪೇಪರ್ ಆರ್ಟಿಕಲ್ ಓದಿದೆ. ಸೊ ಸೋಲಾರನ್ನು ಮುಂದೆ ಮುಂದಿನ ದಿನಗಳಲ್ಲಿ ಸೋಲಾರ್ ಪ್ಯಾನಲ್ನ ಅವಶ್ಯಕತೆ ಇದೆ, ಕರೆಂಟ್ ಉತ್ಪತ್ತಿ ಮಾಡ್ಬೋದು ಅಂತೇಳಿ. ಹಾಗಾಗಿ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟೋದ್ರ ಬದಲು ನನ್ನ ಮಿಷನ್ಗೆ ಬೇಕಾಗುವಷ್ಟು ಕರೆಂಟನ್ನು ನಾನೇ ಯಾಕೆ ಉತ್ಪತ್ತಿ ಮಾಡ್ಕೋಬೋದು,
आम जग साकस्ते शेडली स्टोर मोदी मिलन ओपन मोबाइल अदर मेलगडे सोलार पैनल हाँ उत्पत्ति करेन्टन उत्पत्ति मोबाइल अगर सडन बंतु अदर जो नान ओद प्लांट प्रोड्यूस दर ओन फुड थ्रू फोटोसिंथेसिस फोटोसिंथेसिस यूज आहार उत्पादने सेम सूर्य बेकन याके करेंट उत्पादने साध्य आगोद प्रयोग नान अदू रैतर वो अवेरने मटिगे बेयते अरने सरकार यहाँ सपोर्ट अंत इमलू गए बट यारू मे रेडी सो मे विज्ञानी ओपड़ू रेडी याके नाद ना सामान्यवाद विज्ञान सैन्स ओदि बैकग्राउंड नमें सो नाकोड़क रेडी याकेगो ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ YouTube ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ Facebook ಟ್ವಿಟರ್ ಇನ್‌ಸ್ಟಾಗ್ರಾಮ್ ಅನ್ನು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ।